ಇವತ್ತು ನಾನು ಹಾಕ್ಸೋ ಟೈರ್ಸ್ ಬಂದುಬಿಟ್ಟು ಅಪೋಲೋ ಎಚ್ ಒನ್ನು. ಸೊ ಫ್ರಂಟ್ ಬಂದುಬಿಟ್ಟು ಸೇಮ್ 110 ಸೆಕ್ಷನ್ ಇರುತ್ತೆ, ಬಟ್ ರೇರ್ ಬಂದುಬಿಟ್ಟು ಇಟ್ ಈಸ್ ಗೋಯಿಂಗ್ ಟು ಬಿ 150 ಸೆಕ್ಷನ್. ಥ್ಯಾಂಕ್ಸ್ ಟು ಡಿವಿ ಐ ಆಮ್ ಗೆಟಿಂಗ್ ದಿಸ್ ಟೈರ್ಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಸೊ ನೀವು ಹೊರಗಡೆ ಹಾಕ್ಸಿದ್ರೆ ಮೋಸ್ಟ್ ಪ್ರಾಬ್ಲಿ ನಿಮಗೆ 11,000 12,000 ಆಗುತ್ತೆ ಸೆಟ್ಟಿಗೆ. ಇದು ಒನ್ ಬೆಸ್ಟ್ ಥಿಂಗ್ ಅಬೌಟ್ ಮಧುಸ್ ಇಸ್ ಅವರು ಟೈರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ ರಿಮ್ಗೆ ಡ್ಯಾಮೇಜ್ ಆಗದಿರೋ ಥರ ಇನ್ಸ್ಟಾಲ್ ಮಾಡ್ತಾರೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿದ್ದೀನಿ ಕವನ್ ಪಾರ್ಕಲ್ಲಿ, ಆ್ಯಂಡ್ ಇಲ್ಲಿದೆ ನನ್ನ ಆರ್3. ಸೊ ಕವನ್ ಪಾರ್ಕಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಗೆಸ್ ಮಾಡಿದ್ರೆ, ವೆಲ್ ಇಟ್ಸ್ ಬಿನ್ ಅ ವೈಲ್ ಸಿನ್ಸ್ ಐವ್ ಬಿನ್ ಹಿಯರ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ದಿಸ್ ಈಸ್ ದ ರಿಯಲ್ ಗಾರ್ಡನ್ ಸಿಟಿ. ಸೊ ಇವತ್ತಿನ ಮೇನ್ ಕಂಟೆಂಟ್ ಏನಪ್ಪ ಅಂದರೆ, ಇವತ್ತು ನಮ್ಮ ಆರ್3ದು ಟೈರ್ಸ್ ಚೇಂಜ್ ಮಾಡಿಸ್ತಾ ಇದ್ದೀವಿ, ಆ್ಯಂಡ್ ಐ ಆಮ್ ಆನ್ ಮೈ ವೇ ಟು ಮಧುಸ್ ಟೈರ್ ಸೆಂಟರ್, ವಿಲ್ಸನ್ ಗಾರ್ಡನ್ಲ್ಲಿ ಇದೆಯಲ್ಲ ಅಲ್ಲಿಗೆ. ಸೊ ನಮ್ಮ ಆರ್3 ಟೈರ್ಸ್ ಇದೇನು ಸ್ಟಾಕ್ ಟೈರ್ಸ್ ಇದೆಯಲ್ಲ ಡನ್ಲಪ್ಪು, ಇಟ್ ಇಸ್ ನಾಟ್ ದಟ್ ಗುಡ್. ನಿಮ್ಗೆ ಗೊತ್ತು ಪ್ರೀವಿಯಸ್ ಮಾನ್ಸೂನ್ ರೈಡಲ್ಲಿ ಪಂಚರೂ ಆಗಿತ್ತಿದ್ದು. ಸೊ ಅದರಿಂದ ಐ ಹವ್ ಡಿಸೈಡ್ ಟು ಚೇಂಜ್ ದ ಟೈರ್. ಆ್ಯಂಡ್ ಓಡೋ ರೀಡಿಂಗ್ ನೋಡಿದ್ರೆ ಸೊ ನೀವು ಜಸ್ಟ್ 3,000 ನೋಡಿದೆ ಅಷ್ಟೇ, ಬಟ್ ಆದರೂ ಚೇಂಜ್ ಮಾಡ್ತಾಯಿದ್ದೀನಿ ಯಾಕಂದರೆ ಇಟ್ ಈಸ್ ನಾಟ್ ದಟ್ ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗ್. ಸೊ ವೆಟ್ಟಲ್ಲಂತೂ ತುಂಬಾ ವರ್ಸ್ಟ್ ಗ್ರಿಪ್ಪು, ಆ್ಯಂಡ್ ಡ್ರೈಯಲ್ಲಿ ಏನಂತ ಒಳ್ಳೆ ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸು ಇಲ್ಲ, ಯಾಕಂದರೆ ಹೀಟ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಈ ಕಡೆ ವೆಟ್ ಗ್ರಿಪ್ಪು ಚೆನ್ನಾಗಿಲ್ಲ, ಡ್ರೈ ಗ್ರಿಪ್ಪು ಚೆನ್ನಾಗಿಲ್ಲ, ಆ್ಯಂಡ್ ಅಂಥ ಕಾನ್ಫಿಡೆನ್ಸು ಬರ್ತಾ ಇಲ್ಲ. ಯಾಕಂದರೆ ಇಟ್ಸ್ ಅ ಬ್ಯೂಟಿಫುಲ್ ಚಾಸಿ, ಬ್ಯೂಟಿಫುಲ್ ಇಂಜಿನ್, ಅದನ್ನು ಪುಷ್ ಮಾಡಬೇಕಂದ್ರೆ ಯು ನೀಡ್ ಟು ಹ್ಯಾವ್ ದ ರೈಟ್ ಟೈರ್ಸ್. ಸೊ ಇವತ್ತು ನಾನು ಹಾಕ್ಸೋ ಟೈರ್ಸ್ ಬಂದುಬಿಟ್ಟು ಅಪೋಲೋ ಎಚ್ ಒನ್ನು. ಸೊ ಫ್ರಂಟ್ ಬಂದುಬಿಟ್ಟು ಸೇಮ್ 110 ಸೆಕ್ಷನ್ ಇರುತ್ತೆ, ಬಟ್ ರೇರ್ ಬಂದುಬಿಟ್ಟು ಇಟ್ ಈಸ್ ಗೋಯಿಂಗ್ ಟು ಬಿ 150 ಸೆಕ್ಷನ್. ಸ್ಟಾಕ್ ಬಂದುಬಿಟ್ಟು 140 ಇದೆ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇನ್ನಷ್ಟು ಮಾತಾಡೋಣ. ಸೊ ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನ್ಯಾವಿಗೇಷನ್ ಬಂದುಬಿಟ್ಟು ನಾನು ವಾಚಲ್ಲಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲೆಲ್ಲೂ ಫೋನ್ ಮೌಂಟ್ ಮಾಡೋಷ್ಟು ಜಾಗ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಮಾಡ್ಬೋದು ಮಧ್ಯದಲ್ಲೇ, ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಇಲ್ಲೂ ಹಂಗೆ ಇರಲಿ ಅಂದ್ಬಿಟ್ಟು ಎಲ್ಲ ನ್ಯಾವಿಗೇಷನ್ ಡ್ಯೂಟೀಸ್ ಎಲ್ಲ ವಾಚಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನೀವು ನಿಮ್ಮ ಸ್ಮಾರ್ಟ್ ವಾಚಲ್ಲಿ ನ್ಯಾವಿಗೇಷನ್ ಹಾಕೋಬೇಕಂದ್ರೆ ಇಟ್ ಶುಡ್ ಬಿ ಎ ಫುಲ್ ಫ್ಲೆಶ್ ಸ್ಮಾರ್ಟ್ ವಾಚ್ ವಿತ್ ಆಪರೇಟಿಂಗ್ ಸಿಸ್ಟಮ್, ಅಂದರೆ ಗೂಗಲ್ ಆಪರೇಟಿಂಗ್ ಸಿಸ್ಟಮ್ ಇರಬೇಕು. ಬೇರೆ ಎಷ್ಟೊಂದು ಸ್ಮಾರ್ಟ್ ವಾಚಸ್ ಬರುತ್ತಲ್ಲ ಸ್ಟಾರ್ಟಿಂಗ್ ರೇಂಜ್ದು, ಅದು ಆ್ಯಕ್ಚುಲಿ ಸ್ಮಾರ್ಟ್ ವಾಚಸ್ ಅಲ್ಲ, ಅದರಲ್ಲಿ ನೀವು ನ್ಯಾವಿಗೇಷನ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಪ್ರಾಪರ್ ಪ್ಲೇ ಸ್ಟೋರು ಮತ್ತು ಫುಲ್ ಫ್ಲೆಶ್ಡ್ ಓಎಸ್ ಇರಲ್ಲ ಅದರಲ್ಲಿ. ಸೊ ದಿಸ್ ವಾಟ್ ಐ ಆಮ್ ಯೂಸಿಂಗ್ ಇಸ್ ಎ ಸ್ಯಾಮ್ಸಂಗ್ ಗ್ಯಾಲಕ್ಸಿ ವಾಚ್ 4 ಕ್ಲಾಸಿಕ್ LTE. ಸೊ ಇದರಲ್ಲಿ ನೀವು ಆರಾಮಾಗಿ ನ್ಯಾವಿಗೇಷನ್ ಯೂಸ್ ಮಾಡ್ಬೋದು. ರೈಟ್, ಸೊ ಟೈರ್ನ ಇಷ್ಟು ಬೇಗ ಚೇಂಜ್ ಮಾಡ್ಸೋಕ್ಕೆ ಒನ್ ಆಫ್ ದ ಮೇನ್ ರೀಸನ್ಸ್ ಬಂದುಬಿಟ್ಟು ನಮ್ಮ DV ಆಲ್ಸೋ. ಯಾಕಂದರೆ DVಗೆ ಅಪೋಲೋ ಬ್ರ್ಯಾಂಡ್ಗೆ ಒಂದು ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕಾಯಿತು. ಸೊ DV ಫೋನ್ ಮಾಡಿದ್ದ ಸೇಯಿಂಗ್ ದಟ್ ಈ ಥರ ಅಪೋಲೋ ಅವ್ರಿಗೆ ನಾನು ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು, ಅವರೇ ಟೈರ್ ಸ್ಪಾನ್ಸರ್ ಮಾಡ್ತಾಯಿದ್ದಾರೆ. ಸೊ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ DV ಹತ್ರ ಯಾವುದು ಟೂ ವೀಲರ್ ಇಲ್ಲ, ಬರೀ ಆಡಿ TT ಮಾತ್ರ ಇರೋದು. ಸೊ ಅದರಿಂದ ಹೆಂಗಿದ್ರು ನಿಂಗೆ ಡನ್ಲಪ್ ಅಷ್ಟು ಇಷ್ಟ ಆಗಿಲ್ವಲ್ಲ, ನೀನೇ ಹಾಕ್ಸ್ಕೊಂಬಿಡು ಅಂತ ಸಜೆಸ್ಟ್ ಮಾಡ್ದೆ. ಸೊ ರೋಗಿಗೆ ಬೇಕಾಗಿದ್ದು ಮೊಸರನ್ನೇ, ಡಾಕ್ಟರ್ ಹೇಳಿದ್ದು ಮೊಸರನ್ನೇ, ನಾನು ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಅದೇ ಟೈಮ್ಗೆ ಈ ಆಫರು ಬಂತು. ಸೊ ಥ್ಯಾಂಕ್ಸ್ ಟು DV ಐ ಆಮ್ ಗೆಟಿಂಗ್ ದಿಸ್ ಟೈರ್ಸ್ ಫಾರ್ ಫ್ರೀ ಆಫ್ ಕಾಸ್ಟ್. ಸೊ ನೀವು ಹೊರಗಡೆ ಹಾಕ್ಸಿದ್ರೆ ಮೋಸ್ಟ್ ಪ್ರಾಬ್ಲಿ ನಿಮಗೆ 11,000 12,000 ಆಗುತ್ತೆ ಸೆಟ್ಟಿಗೆ. ಇದು ಇಲ್ಲಿಂದ 12 ನಿಮಿಷ ತೋರಿಸ್ತಾ ಇದೆ. ಸೊ ಮಧುಸ್ ಟೈರ್ ಸೆಂಟರ್ನ ರೀಚ್ ಆದೆ, ಆ್ಯಂಡ್ ಗಾಡಿ ಮೇಲೆ ಕೆಲಸ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಫಸ್ಟು ರೇರ್ ವೀಲ್ನ ಬಿಚ್ಕೊಳ್ತಾ ಇದ್ದಾರೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಸಿಕ್ಕಾಬಿಟ್ಟೆ ನಾಯ್ಸ್ ಇದರಿಂದ ನಾನು ಮಾತಾಡಿದ್ದೇನು ರೆಕಾರ್ಡ್ ಆಗಿಲ್ಲ. ಆ್ಯಂಡ್ ಇಲ್ಲಿ ರೇರ್ ಟೈರ್ದು ಡೇಟ್ ನೋಡ್ಬೋದು 2024 ಇದೆ, ಆ್ಯಂಡ್ ಫ್ರಂಟ್ ಆದ ಡೇಟ್ ಬಂದುಬಿಟ್ಟು 2022-24 ಇದೆ. ಸೊ ನೀವು ಗೆಸ್ ಮಾಡ್ತಾ ಇರೋದು ಏನು ಅಂತ, ಸೊ ದ ಫಸ್ಟ್ ಟೂ ಡಿಜಿಟ್ಸ್ 20 ಆ್ಯಂಡ್ 22 ರೆಫರೆನ್ಸ್ ದ ವೀಕ್, ಆ್ಯಂಡ್ 24 ರೆಫರೆನ್ಸ್ ದ ಇಯರ್. ಸೊ 22nd ವೀಕ್ ಆಫ್ ದ ಇಯರ್ 2024. ಸೊ ಲೇಟೆಸ್ಟ್ ಟೈರ್ಸೇ ಕೊಟ್ಟಿದ್ದಾರೆ ನಮಗೆ. ಸೊ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ, ಏರ್ ಫಿಲ್ ಮಾಡ್ತಾಯಿದ್ದಾರೆ, ಆ್ಯಂಡ್ ನಾವು ಇವಾಗ ಟೈರ್ನ ಬ್ಯಾಲೆನ್ಸ್ ಮಾಡ್ತಾರೆ. ತುಂಬ ಜನ ಟೈರ್ ಚೇಂಜ್ ಮಾಡಿಸ್ಬೇಕಾದ್ರೆ ಈ ಸ್ಟೆಪ್ನ ಮರ್ತು ಹೋಗ್ತಾರೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫೈನಲಿ ರೇರ್ ಟೈರ್ನ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ನೀವು ನೋಡ್ಬೋದು ಆಕ್ಸಿಲ್ಗೆಲ್ಲ ಎಷ್ಟು ನೀಟಾಗಿ ಗ್ರೀಸ್ ಆಗ್ತಾಯಿದ್ದಾರೆ ಅಂತ. ಇಲ್ಲಿ ಟೆಕ್ನಿಷಿಯನ್ಸ್ ದೇ ಆರ್ ವೆರಿ ವೆಲ್ ಟ್ರೈನ್ಡ್, ಆ್ಯಂಡ್ ನಿಮ್ಮ ಎಲ್ಲ ಕ್ವೈರೀಸ್ನೂ ಆನ್ಸರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನೀವು ಟೈರ್ ಚೇಂಜ್ ಮಾಡೋಕ್ಕಾದ್ರೆ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಬೋದು, ಎಷ್ಟೇ ಕ್ವೆಶನ್ಸ್ ಇದ್ದರೂ ಕೇಳಿದ್ರು ಅವರು ವಿತೌಟ್ ಎನಿ ಹೆಸಿಟೇಷನ್ ಆನ್ಸರ್ ಮಾಡ್ತಾರೆ. ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ಅಬೌಟ್ ಮಧುಸ್ ಇಸ್ ಅವರು ಟೈರ್ ಇನ್ಸ್ಟಾಲ್ ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ರೀತಿಯ
ರಿಮ್ಗೆ ಡ್ಯಾಮೇಜ್ ಆಗದೇ ಇರೋ ಥರ ಇನ್ಸ್ಟಾಲ್ ಮಾಡ್ತಾರೆ. ದಟ್ ಈಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಜಾಗದಲ್ಲಿ ಟೈರ್ ಚೇಂಜ್ ಮಾಡಬೇಕಾದ್ರೆ ರಿಮ್ ಮೇಲೆ ಸ್ಕ್ರಾಚಸ್ ಮಾಡ್ತಾರೆ. ಸೊ ಆ ಪ್ರಾಬ್ಲಮ್ ನಿಮಗೆ ಮಧುಸಲ್ಲಿ ಇಲ್ಲ. ಸೊ ಅಲ್ಲಿದ್ದ ಗಾಡಿನ ತೊಗೊಂಬಂದ್ಬಿಟ್ಟು ಇವಾಗ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಯಾಕೆ ಅಂದರೆ ಸ್ವಲ್ಪ ಮೋಡ ನೋಡಿ ಹಿಂಗೆ ಮುಚ್ಕೊಂಡಿದೆ ಅಂತ, ಎನಿ ಟೈಮ್ ಮಳೆ ಬರ್ಬೋದು. ಸೊ ಅದಕ್ಕೆ ಇಲ್ಲಿ ಹಾಕ್ಕೊಂಡಿದ್ದೀವಿ. ಒಳಗಡೆ ಪಾರ್ಕ್ ಮಾಡೋಣ ಅಂದ್ಕೊಂಡು ಬಟ್ ಫುಲ್ ಫಿಲ್ ಆಗಿದೆ, ಎಲ್ಲ ಬೇಸು ಫಿಲ್ ಆಗಿದೆ. ಫ್ರೈಡೆ ಆಗಿರೋದ್ರಿಂದ ರಶ್ ಜಾಸ್ತಿ. ಸೊ ಈಗ ರೇರ್ ಟೈರ್ ಇನ್ಸ್ಟಾಲ್ ಆಗಿದೆ, ಇನ್ನು ಸ್ವಲ್ಪ ಹತ್ರಲ್ಲೇ ಟೆಕ್ನಿಷಿಯನ್ಸು ಫ್ರಂಟ್ ಟೈರ್ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಫ್ರಂಟ್ ವೀಲ್ ಬಿಚ್ಚಾಗಿದೆ, ಆ್ಯಂಡ್ ವೀಲ್ ಬಿಚ್ಚಾದ ಮೇಲೆ ಫೋರ್ಕ್ಗಂತೇ ಒಂದು ಸಪ್ರೇಟ್ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ ಸಪೋರ್ಟ್ಗೆ ಅಂತ. ಫ್ರಂಟ್ ಟೈರ್ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ, ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್. ಆ್ಯಂಡ್ ಇನ್ಸ್ಟಾಲ್ ಮಾಡಿದ ತಕ್ಷಣವೇ ಈಗ ಬ್ಯಾಲೆನ್ಸಿಂಗ್ ಮಾಡ್ತಾಯಿದ್ದಾರೆ. ಬ್ಯಾಲೆನ್ಸಿಂಗಲ್ಲಿ ಒಂದು ಕೀ ಎಲಿಮೆಂಟ್ ಏನಂದರೆ ಮಿಷಿನಲ್ಲಿ 0-0 ತೋರಿಸ್ಬೇಕು, ದಟ್ ಈಸ್ ವೆನ್ ಇಟ್ ಈಸ್ ಬ್ಯಾಲೆನ್ಸ್ಡ್. ಸೊ ನಮ್ಮ R3ಗೆ ಫ್ರಂಟ್ ಆ್ಯಂಡ್ ರೇರ್ ಎರಡು ಬ್ರ್ಯಾಂಡ್ ನ್ಯೂ ಅಪೋಲೋ H1 ಟೈರ್ಸ್ ಇನ್ಸ್ಟಾಲ್ ಮಾಡಿ ಆಗಿದೆ. ಮಳೆನೂ ಸ್ಟಾರ್ಟ್ ಆಗೋಯಿತು, ನೀವು ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ರೇರ್ ಸೆಕ್ಷನ್ ಬಂದುಬಿಟ್ಟು 140-150 ಅಪ್ಗ್ರೇಡ್ ಆಗಿದೆ, ಆ್ಯಂಡ್ ಫ್ರಂಟ್ ಬಂದುಬಿಟ್ಟು ಸೇಮ್ 110 ಸೆಕ್ಷನ್ ಏನು ಸ್ಟಾಕ್ ಇತ್ತಲ್ಲ ಅದೇ ಸೈಜನ್ನೇ ಇದೆ. ಸೊ ಗೈಸ್, ಹೊರಡುವಂಥ ಸಮಯ ಬಂದಿದೆ. ಒನ್ಸ್ ಅಗೇನ್ ಹ್ಯೂಜ್ ಶಾರ್ಟ್ ಔಟ್ ಟು DV ಆ್ಯಂಡ್ ಅಪೋಲೋ ಟೈರ್ಸ್. ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ರಿವ್ಯೂಸ್ ಎಲ್ಲ ಚೆನ್ನಾಗೇ ಇದೆ. ಸಂಡೇ ಈ ಗಾಡಿದು ಒಂದು ಪ್ರಮೋಷನಲ್ ವೀಡಿಯೋ ಶೂಟ್ ಮಾಡ್ತಾಯಿದ್ದೀವಿ, ಟೈರಲ್ಲಿ ಹಾಕ್ಸಿದೀವಲ್ಲ. ಸೊ ಅವತ್ತು ವಿಲ್ ಗೆಟ್ ಟು ನೋ. ಇವಾಗ ನೆಕ್ಸ್ಟ್ 2 ಡೇಸು ಟೈರ್ನ ಬ್ರೇಕ್ ಇನ್ ಮಾಡ್ತೀನಿ, ಸೊ ದಟ್ ಇಲ್ ಬಿ ಪರ್ಫೆಕ್ಟ್ ಫಾರ್ ಸಂಡೇಸ್ ರೈಡ್. ಓಕೆ, ಐ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಮೈ ಡಿಯರ್ ಫ್ರೆಂಡ್ಸ್. ಬಾಯ್.